ಮಂತ್ರಿಗಳಿಗೆ ಇಷ್ಟಿಷ್ಟು ಕಲೆಕ್ಟ್ ಮಾಡಿಕೊಡ್ಬೇಕು, ಚೇರ್ಮನ್ಗಳಾದವ್ರಿಗೆ ಇಷ್ಟಿಷ್ಟು ಕಲೆಕ್ಟ್ ಮಾಡಿಕೊಡ್ಬೇಕು ಅಂತ. ಅದೇ ಈ ಮಾಡಾಳ್ ಎಂತೇನೋನು ವಿರೂಪಾಕ್ಷಪ್ಪ ಅವನ ಮಗ ಲಂಚ ತಗೊಳ್ಳೋ ಸಿಕ್ಕಾಕೊಂಡಿರೋದು. ₹40 ಲಕ್ಷ, 80 ಲಕ್ಷ ಮಾತಾಡಿ 40 ಲಕ್ಷ ತಗೊಳ್ಳೋ ಸಿಕ್ಕಾಕೊಂಡಿರೋದು, ₹2 ಕೋಟಿ ಬೇರೆ ಅವನ ಹತ್ರ ಸಿಕ್ಕದ್ದು. 6 ಕೋಟಿನಾ? 2 ಕೋಟಿ ಅಂತ ಓಕೆ, 6 ಕೋಟಿ ಸಬ್ಜೆಕ್ಟ್ ಟು ಕರೆಕ್ಷನ್. 6 ಕೋಟಿ ಸಿಕ್ತು, ಎಲ್ಲಿಂದ ಬಂತು ಈ ದುಡ್ಡು, ಯಾರ ದುಡ್ಡು ಇದು? ಸಿ ಲೆಕ್ಕ ಇಲ್ಲದೆ ಇರತಕ್ಕಂಥ ಹಣ, ಇಟ್ಸ್ ಎ ಕರಪ್ಟ್ ಮನಿ. ಭ್ರಷ್ಟಾಚಾರದಿಂದ ಮಾಡಿರ್ತಕ್ಕಂಥ ಹಣ, ಲೂಟಿ ಹೊಡೆದಿರ್ತಕ್ಕಂಥ ಹಣ, ಲಂಚ ತಗೊಂಡಿರ್ತಕ್ಕಂಥ ಹಣ. ಒಬ್ಬ ಸೀನಿಯರ್ ಎಮ್ ಎಲ್ ಎ ಮಾಡಾಳ್ ವಿರೂಪಾಕ್ಷಪ್ಪ ಇದ್ದಾರಲ್ಲ, ಈಸ್ ಎ ಸೀನಿಯರ್ ಎಮ್ ಎಲ್ ಎ, ಯಡಿಯೂರಪ್ಪನವರ ಸ್ಟ್ರಾಂಗ್ ಫಾಲೋಯರ್, ಆಪ್ತ ವಲಯದಲ್ಲಿರ್ತಕ್ಕಂಥ ವ್ಯಕ್ತಿ. ಎಲ್ಲರಿಗೂ ನಿಗದಿ ಮಾಡಿಬಿಟ್ಟಿದ್ದಾರೆ ಮಿನಿಸ್ಟ್ರಿಗಳಿಗೆ, ಚೇರ್ಮನ್ಗಳಿಗೆ, ಎಲ್ಲ ಖಾತೆ ಎಲ್ಲ ಮಿನಿಸ್ಟ್ ಮಾಡಿಬಿಟ್ಟಿದ್ದಾರೆ. ಯಾಕೆಂತಂದರೆ ಈಗ ಇವರಿಗೆ ಹಿಂದೂಗಳನ್ನು ಮುಸಲ್ಮಾನರಿಗೆ ಎತ್ಕಟ್ಟೋದು, ಮುಸಲ್ಮಾನರನ್ನ ಎತ್ಕಟ್ಟಿ ಅದು ನಡೆಯಲ್ಲ ಅಂತ ಗೊತ್ತಾಗ್ಬಿಡ್ತು. ಈಗ ಜನ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ, ಅದರಿಂದ ಕೋಮು ದ್ವೇಷ ಹುಟ್ಟಾಕಿ ಗೆಲ್ಲಕ್ಕಾಗಲ್ಲ ಅಂತೇಳಿ ಈಗ ದುಡ್ಡಿನಲ್ಲಿ ಗೆಲ್ಲಬೇಕು ಅಂತ ಹೊರಟಿದ್ದಾರೆ, ಹಣದಲ್ಲಿ ಗೆಲ್ಲಬೇಕು ಅಂತ ಹೊರಟಿದ್ದಾರೆ.